ನಮಸ್ಕಾರ, ಅಮೋಂಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮೇ 5ರಂದು ಪ್ರಧಾನಿ ನರೇಂದ್ರ ಮೋದಿ ತುಮಕೂರಿಗೆ ಆಗಮಿಸಿ ಚುನಾವಣಾ ಪ್ರಚಾರ ನಡೆಸುವರು. ಮೇ 3ರಂದು ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಜಿಲ್ಲಾ ಪ್ರವಾಸ ಮಾಡಲಿದ್ದಾರೆ. ತುಮಕೂರು ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡುವಲ್ಲಿ ಯಾವುದೇ ಮ್ಯಾಚ್ ಫಿಕ್ಸಿಂಗ್ ಮಾಡಿಲ್ಲವೆಂದು, ಅದು ಬಿಕೆ ಮಂಜುನಾಥ್ ಅವರ ಭ್ರಮೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ವ್ಯಂಗ್ಯವಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದ ಬಸವರಾಜರವರು, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಬಿಕೆ ಮಂಜುನಾಥ್ ರವರು ಶಿರಾ ಕ್ಷೇತ್ರದಿಂದ ಸ್ಪರ್ಧಿಸುವುದಿಲ್ಲವೆಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆದಿದ್ದು, ಟಿಕೆಟ್ ತಪ್ಪಿಸಲು ನಾನೇ ಹೊಣೆ ಎಂದು ಹೇಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಬಸವರಾಜ್ ಪ್ರಶ್ನಿಸಿದರು. ಶಿರಾ ಕ್ಷೇತ್ರದಿಂದ ಸ್ಪರ್ಧಿಸುವುದಿಲ್ಲವೆಂದು ಮಂಜುನಾಥ್ ಹೇಳಿದ್ದ ಮೇರೆಗೆ ಬೇರೆ ಅಭ್ಯರ್ಥಿಗೆ ಟಿಕೆಟ್ ನೀಡಲಾಗಿತ್ತು ಎಂದು ಪತ್ರಕರ್ತರ ಪ್ರಶ್ನೆಗೆ ಬಸವರಾಜ್ ಉತ್ತರಿಸಿದರು. ಟಿಕೆಟ್ ಸಿಗಲಿಲ್ಲವೆಂಬ ಹತಾಶೆಯಿಂದ ಮಾಜಿ ಸಚಿವ ಶಿವಣ್ಣ ಸೇರಿದಂತೆ ಹಲವರು ನನ್ನ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ. ನಾನು ಬಿಜೆಪಿಗೆ ಬಂದು 9 ವರ್ಷವಾಯಿತು, ಆದರೂ ನಾನು ಬಿಜೆಪಿಗೆ ಹೊಸಬ ಎಂಬಂತೆ ಬಿಂಬಿಸುತ್ತಿದ್ದಾರೆಂದು ಆರೋಪಿಸಿದರು. ಮಾಜಿ ಸಚಿವ ಸೊಗಡು ಶಿವಣ್ಣರವರು 4 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಅಧಿಕಾರ ಅನುಭವಿಸಿದ್ದು, ಪಕ್ಷದ ಮೇಲೆ ಪ್ರೀತಿ ವಿಶ್ವಾಸ ಇದ್ದರೆ ಪ್ರಚಾರಕ್ಕೆ ಬರುತ್ತಾರೆಂದು ಬಸವರಾಜ್ ಪ್ರತಿಕ್ರಿಯಿಸಿದರು. ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಬನ್ನಿ ಎಂದು ಶಿವಣ್ಣನವರಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಪಕ್ಷದ ವರಿಷ್ಠರು ಸಹ ಕೋರುತ್ತಾರೆ, ಪಕ್ಷದ ಪರವಾಗಿ ಕೆಲಸ ಮಾಡುವುದು ಧರ್ಮ ಎಂದು ಸೂಚ್ಯವಾಗಿ ತಿಳಿಸಿದರು. ಮಾಜಿ ಶಾಸಕ ಗಂಗಾ ಹನುಮಯ್ಯರವರಿಗೆ ಟಿಕೆಟ್ ನಿರೀಕ್ಷೆ ಇಟ್ಟುಕೊಂಡು ಪಕ್ಷಕ್ಕೆ ಬರಬೇಡಿ, ಮುಂದೆ ಉತ್ತಮ ಸ್ಥಾನಮಾನ ದೊರೆಯಬಹುದೆಂಬ ಅಭಿಲಾಷೆ ಹೊಂದಿ ಪಕ್ಷಕ್ಕೆ ಬನ್ನಿ ಎಂದು ಹೇಳಿದ್ದೆ ಎಂದು ಬಸವರಾಜ್ ಸ್ಪಷ್ಟಪಡಿಸಿದರು. ನಾನು ಕೆಟ್ಟದ್ದನ್ನು ಅವ್ರ ಬಗ್ಗೆ ಹೇಳ್ತಾ ಮಾಡೋದಿಲ್ಲ, ಅವ್ರು ಹೇಳ್ತಕ್ಕಂಥದ್ರ ಬಗ್ಗೆ ನಾನು ಹೆಚ್ಚಿನ ಆಕರ್ಷಣೆ ನಾನು ತೋರಿಸೋದಿಲ್ಲ. ಯಾವಾಗಲೂ ಕೂಡ ಅವರಿಗೆ 1 ಪ್ರೋಗ್ರಾಮ್ ಇರ್ತದೆ, ಅದನ್ನು ನಾನೇನು ಆ ಬಗ್ಗೆ ಅವ್ರು ಏನು ಹೇಳಿದ್ರು ಕೂಡ ಅದನ್ನು ಸ್ವಾಗತಿಸ್ತೇನೆ ಹೊರತು ಅದನ್ನು ಇನ್ನೂ ಉತ್ತಮವಾಗಿದ್ದಂಥ ಆಶೀರ್ವಾದ ಯಾವುದು ಅವ್ರು ಹೇಳಿದ್ದೆಲ್ಲ ಕರೆಕ್ಟೋ ಪರೆಕ್ಟೋ ಗೊತ್ತಿಲ್ಲ, ಅವ್ರು ಏನು ಹೇಳಿದಕ್ಕೂ ಕೂಡ ನಾನು ಪ್ರತಿಕ್ರಿಯೆ ನೀಡಕ್ಕೆ ನಾನು ಇಷ್ಟಪಟ್ಟಿಲ್ಲ. ಅವ್ರು ಹೇಳ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀನಿ ಅಷ್ಟೇ ಹೊರತು. ಅಂದ್ರೆ ಮೂಲ ಬಿಜೆಪಿ ಅವರು ಯಾರು, ಕಾಂಗ್ರೆಸ್ ಬಿಜೆಪಿನಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಂದೇನೆ. ಅದರಲ್ಲಿ ಹೊಸದಾಗಿ ಬೇಕಾದಷ್ಟು ಜನ ಸೇರಿದ್ರೆ ಅದ್ರಲ್ಲಿ ನಾವು ಕೂಡ ಸೇರ್ಪಡಾಗ, ನಾನು ಅಲ್ಲೇ ಸೇರ್ಪಡಾಗಿ 7 ವರ್ಷ ಆಯ್ತು. ಏಳು ವರ್ಷ ಏನು, ಇನ್ನೂ ಜಾಸ್ತಿ ಆಯ್ತು, ಇನ್ನು 9 ವರ್ಷ ಆಯ್ತು. ಅವರವರ ಧರ್ಮಕ್ಕನುಗುಣವಾಗಿ ಎಲ್ಲರಿಗೂ ಸೀಟ್ ಕೊಟ್ಟಿತ್ತು. ಶಿರಾದಲ್ಲೂ ಕೂಡ ಸೀಟ್ ಕೊಟ್ಟಿತ್ತು ಮಂಜುನಾಥ್ ಅವರಿಗೆ. ಉಲಿ ನಾಯಕರಿಗೂ ಕೂಡ ಮೆರಿಟ್ ಮೇಲೆ ಅವರಿಗೆ ಕೊಟ್ಟಿದ್ರು. ಅವ್ರ ಕಾರಣ ಆದ್ರಿಂದ ನಾನು ನಿಲ್ಲಕ್ಕಾಗಲ್ಲ ಅಂತ ಅವರು ಪ್ರದೇಶ ಬಿಜೆಪಿ ಅಧ್ಯಕ್ಷರಿಗೆ ಕಾರಣ ಬರೆದರು. ಕೊರಟಗೆರೆ ಕ್ಷೇತ್ರಕ್ಕೆ ಟಿಕೆಟ್ ಕೊಡಿಸಲಿಲ್ಲವೆಂದು ಗಂಗಾ ಹನುಮಯ್ಯ ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು ಇದರಿಂದ ತಮಗೆ ಬೇಸರವಾಗಿದೆ ಎಂದರು. ಜಿಲ್ಲೆಯ 11 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ, ಇದರಲ್ಲಿ ಕೊರಟಗೆರೆ ಕ್ಷೇತ್ರವೂ ಒಂದು ಎಂದು ಹೇಳಿದರು. ಪಾಲಿಕೆ ಸದಸ್ಯ ಬಾವಿಕಟ್ಟೆ ನಾಗಣ್ಣ, ಮುಖಂಡರಾದ ಹೆಬ್ಬಕ್ಕ ರವಿ, ನೇರಳಪುರ ಕುಮಾರ್, ರಾಮಚಂದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ಸಿದ್ಧಗಂಗಾ ಮಠದಲ್ಲಿ ಕನ್ನಡ ನಾಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ಗೆ ಡಾ ಶಿವಕುಮಾರ ಮಹಾಸ್ವಾಮೀಜಿ ಚಾಲನೆ ನೀಡಿದರು. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕನ್ನಡ ನಾಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಕರ್ನಾಟಕ ಚಾಲನೆಗೊಂಡಿತು. ಸಿದ್ಧಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮಿಗಳು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪರಿಷತ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸ್ವಾಮೀಜಿರವರಿಗೆ ಪಾದಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದುಕೊಂಡರು. ಪರಿಷತ್ನ ರಾಜ್ಯ ಅಧ್ಯಕ್ಷ ವಿ ಪ್ರಭುಸ್ವಾಮಿರವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎನ್ ತಿಮ್ಮಪ್ಪ ಮತ್ತು ಸಾಹಿತಿ ಡಾ ಕವಿತಾ ಕೃಷ್ಣರವರು ನೂತನ ಪರಿಷತ್ ಉಜ್ವಲವಾಗಿ ಬೆಳೆಯುವ ಜೊತೆಗೆ ರಾಜ್ಯದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೆಯಲೆಂದು ಆಶಿಸಿದರು.
11 ವರ್ಷಗಳ ಮಹಾತ್ಮರುಗಳು ಈ ಸಂಘವನ್ನ ಉದ್ಘಾಟನೆ ಮಾಡಿ ಪರಮೋಪಕಾರವೆಸಗಿದ್ದಾರೆ. ಸಾಹಿತಿಗಳ ಬದುಕು, ಕಲಾವಿದರ ಬದುಕು ನಂದನವಾಗಲಿ ಎಂದು ಶ್ರೀ ಶ್ರೀಗಳವರ ಅಡಿದ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಮಾತನ್ನ ಮುಕ್ತಾಯ ಮಾಡ್ತೇನೆ. ಶ್ರೀ ಶ್ರೀಗಳವರಿಗೆ ಜಯವಾಗಲಿ. ಶ್ರೀ ಶ್ರೀಗಳವರಿಗೆ ನಾನು ಗುರುಗಳ ಪಾದಗಳಲ್ಲಿ ಒಂದು ಸುತ್ತ ಈ ಎಲ್ಲಾ ಪದಾಧಿಕಾರಿಗಳಲ್ಲಿ ಚೆನ್ನಾಗಿ ನಡೆಸಿಕೊಂಡು ಹೋಗ್ಬೇಕು. ತಾವುಗಳೆಲ್ಲ ಯಾವುದೇ ತರದ ಇದು ಮಾಡದಂಗೆ ಸೇವೆ, ಸಾಹಿತ್ಯ ಸೇವೆ ಮಾಡಬೇಕು, ಕಲಾವಿದರು ಸೇವೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಗುರುಗಳ ಸನ್ನಿಧಿಯಲ್ಲಿ ನಾನು ಎರಡು ಮಾತನ್ನು ಆಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಮಠ. ಪರಿಷತ್ತಿನ ಉಪಾಧ್ಯಕ್ಷ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಜೆಪಿ ನಟರಾಜ್, ಖಜಾಂಚಿ ಕೃಷ್ಣಮೂರ್ತಿ, ಸಹ ಕಾರ್ಯದರ್ಶಿ ಸಿಎಸ್ ಕಾತ್ಯಾಯಿನಿ, ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪರಿಷತ್ ವತಿಯಿಂದ ಸಾಹಿತಿ ಡಾ ಕವಿತಾ ಕೃಷ್ಣರವರನ್ನ ಗೌರವಿಸಲಾಯಿತು. ಕೊರಟಗೆರೆ ತಾಲೂಕು ಇರಕಸಂದ್ರ ಕಾಲೋನಿಯ ಬಳಿ ಕಾರು ಬೈಕ್ ಡಿಕ್ಕಿ ಹೊಡೆದು ಬೈಕ್ ಸವಾರನ ಕಾಲು ಮುರಿದಿದೆ. ಕೊರಟಗೆರೆ ಬಳಿ ನಡೆದ ಬೈಕ್ ಹಾಗೂ ಕಾರು ನಡುವಿನ ಅಡಿಕೆಯಲ್ಲಿ ಬೈಕ್ ಸವಾರನ ಕಾಲು ಮುರಿದಿದೆ. ಕೋಲಾಳ ಹೋಬಳಿ ನೀಲಗೊಂಡನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಇರಕಸಂದ್ರ ಬಳಿ ಅಪಘಾತ ನಡೆಯಿತು. ಬೈಕ್ ಸವಾರ ಪಾದಗಾನಹಳ್ಳಿ ವಿಜಯ್ ಕುಮಾರ್ ಅವರಿಗೆ ಅಪಘಾತದಲ್ಲಿ ಎಡಗಾಲು ತುಂಡಾಗಿದೆ. ಕಾರು ಹಾಗೂ ಬಸ್ ಮುಖಾಮುಖಿ ಡಿಕ್ಕಿ ಹೊಡೆದಾಗ ದುರಂತ ಸಂಭವಿಸಿತು. ಕಾರಿನ ಎರಡು ಟೈರ್ಗಳು ಹೊಡೆದು ಹೋಗಿವೆ. ಕೋಲಾಳ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರ ಆರೋಗ್ಯ ಸೇವೆಯನ್ನು ಸಂಪೂರ್ಣ ಕಡೆಗಣಿಸಿದೆ ಎಂದು ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠ ಜಿಲ್ಲಾ ಸಂಚಾಲಕ ಡಾ ಲಕ್ಷ್ಮೀಕಾಂತ್ ಆಪಾದನೆ ಮಾಡಿದ್ದಾರೆ. ಆರೋಗ್ಯ ಸೇವೆಗೆ ರಾಜ್ಯ ಸರ್ಕಾರ ಪ್ರಮುಖ ಆದ್ಯತೆ ನೀಡಿಲ್ಲ. ಈ ಸೇವೆಗೆ ಕಡಿಮೆ ಅನುದಾನ ಒದಗಿಸಿದ್ದು ಜನಸಾಮಾನ್ಯರಿಗೆ ಉತ್ತಮ ಆರೋಗ್ಯ ಸೇವೆ ದೊರೆಯುತ್ತಿಲ್ಲ ಎಂದು ಜಿಲ್ಲಾ ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠ ಸಂಚಾಲಕ ಡಾ ಲಕ್ಷ್ಮೀಕಾಂತ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರ ಸರ್ಕಾರ ಆರೋಗ್ಯ ಸೇವೆಗೆ ಶೇಕಡಾ 10% ಅನುದಾನ ಹೆಚ್ಚಿಸಬೇಕು ಎಂದು ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ಮನವಿ ಮಾಡಿದೆ ಎಂದರು. ರಾಜ್ಯದಲ್ಲಿ ಬಡ ರೋಗಿಗಳಿಗೆ ಕೈಗೆಟಕುವ ಆರೋಗ್ಯ ಸೇವೆ ದೊರಕಿಸಿಲ್ಲ. ಸರ್ಕಾರ ಆರೋಗ್ಯದ ರಕ್ಷಣೆಯನ್ನ ಕಡೆ ಆದ್ಯತೆಯಾಗಿ ಪರಿಗಣಿಸಿ ಕಡೆಗಣಿಸಿದೆ. ಆಸ್ಪತ್ರೆ ಕಟ್ಟಡಗಳಿದ್ದರೂ ಅಲ್ಲಿ ವೈದ್ಯರ ಸೌಲಭ್ಯಗಳಿಲ್ಲ. ಸರ್ವರಿಗೂ ಆರೋಗ್ಯ ಎಂಬ ಮಾದರಿಯಲ್ಲಿ ಸರ್ಕಾರ ಆರೋಗ್ಯ ಸೇವೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಯಿತು ಎಂದರು. ಶೇಕಡಾ 29% ಕೇಂದ್ರಗಳಲ್ಲಿ ಪ್ರಸ್ತುತ ಸೌಕರ್ಯಗಳಿಲ್ಲ. ಶೇಕಡಾ 48% ಕೇಂದ್ರಗಳಲ್ಲಿ ಶಸ್ತ್ರಚಿಕಿತ್ಸೆ ಕೊಠಡಿಗಳಿಲ್ಲ. ರಾಜ್ಯದ 206 ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಶೇಕಡಾ 75% ಕೇಂದ್ರಗಳಲ್ಲಿ ತಜ್ಞ ವೈದ್ಯರಿಲ್ಲ. ವೈದ್ಯರ ವಸತಿ ಗೃಹಗಳಿಲ್ಲ. ಬಹುತೇಕ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಪರಿಣಾಮದ ಸಿಬ್ಬಂದಿ ಕೊರತೆಯಿದ್ದು ಜನಸಾಮಾನ್ಯರಿಗೆ ಆರೋಗ್ಯ ಸೌಕರ್ಯ ದೊರೆಯುತ್ತಿಲ್ಲ ಎಂದು ಡಾ ಲಕ್ಷ್ಮೀಕಾಂತ್ ಹೇಳಿದರು. ರಾಜ್ಯದಲ್ಲಿ 8,448 ವೈದ್ಯರು ಹಾಗೂ ವೈದ್ಯತರ ಸಿಬ್ಬಂದಿ ಅವಶ್ಯಕತೆ ಇದ್ದು ಈ ಸ್ಥಾನ ತುಂಬಬೇಕಾದ ಸರ್ಕಾರಿ ಭಾರಿ ಭಾಗವನ್ನು ಘೋಷಣೆ ಮಾಡುತ್ತಾ ಆರೋಗ್ಯ ಕ್ಷೇತ್ರವನ್ನು ನಿರ್ಲಕ್ಷಿಸಿದೆ ಎಂದರು. ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಅಡಿಯಲ್ಲಿ ನಗರದ ಬಡವರು ಹಾಗೂ ಕೊಳಗೇರಿ ನಿವಾಸಿಗಳಿಗೆ ಉತ್ತಮ ಆರೋಗ್ಯ ಹಾಗೂ ಮನೆ ಬಾಗಿಲಿಗೆ ಆರೋಗ್ಯ ಸವಲತ್ತು ಒದಗಿಸಬೇಕಾಗಿದೆ. ಕೇಂದ್ರ ಸರ್ಕಾರದಿಂದ ಈಗಾಗಲೇ ಬಂದಿದ್ದ 270 ಕೋಟಿ ರೂಪಾಯಿ ಅನುದಾನದಲ್ಲಿ ಶೇಕಡಾ 50% ಹಣ ಖರ್ಚು ಮಾಡಿಲ್ಲ ಎಂದರು. ಯಾವುದೇ ಪೂರ್ವಪರ ಯೋಜನೆಗಳಿಲ್ಲದೆ ತಜ್ಞ ವೈದ್ಯರಿಗೆ ಬೀಡಿಂಗ್ ಮೂಲಕ 4-5 ಲಕ್ಷ ರೂಪಾಯಿ ಮಾಸಿಕ ವೇತನ ನೀಡಿ ಅವರನ್ನ ಖರೀದಿಸಲು ಆರೋಗ್ಯ ಸಚಿವರು ಮುಂದಾಗಿದ್ದರು. 880 ಅರ್ಜಿ ಬಂದಿದ್ದರೂ ಕೊನೆಗೆ ನೇಮಕವಾಗಿದ್ದು ಸುಮಾರು 80 ವೈದ್ಯರು. ಪ್ರತಿಕೂಲ ವಾತಾವರಣದಲ್ಲಿ ಕೆಲಸ ಮಾಡುವ ಸ್ಥಿತಿ ಅನುಭವಿಸಿ ಅವರಲ್ಲಿಯೂ ಹಲವು ವೈದ್ಯರು ಕೆಲಸ ಬಿಟ್ಟರು. ನಕಲಿ ವೈದ್ಯರನ್ನ ಸರ್ಕಾರ ತಡೆಯಲು ಸಾಧ್ಯವಾಗಿಲ್ಲ ಎಂದು ಹೇಳಿದರು. ರಾಜ್ಯದ ಜನತೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ರಾಜ್ಯದ ಪ್ರೊಡಕ್ಟಿವಿಟಿ ಮೇಲೆ ತುಂಬಾ ಪರಿಣಾಮ ಬೀಳುತ್ತದೆ. ಸೊ ರಾಜ್ಯದ ಮತ್ತು ಈ ಜನತೆಯ ಆರೋಗ್ಯ ಕಾಪಾಡಿಕೊಳ್ಳುವಂಥದ್ದು ಈ ರಾಜ್ಯದ ಪ್ರಥಮ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿರುತ್ತದೆ. ಹಾಗಾಗಿ ಕೆಲವು ವೈಫಲ್ಯತೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದರ ಬಗ್ಗೆ ನಮ್ಮ ಪಕ್ಷ ಏನಾದರೂ ಮುಂದೆ ಸರ್ಕಾರಕ್ಕೆ ಬಂದರೆ ಪರಿಣಾಮಕಾರಿಯಾದ
ಆರೋಗ್ಯದಲ್ಲಿ ಪರಿಣಾಮಕಾರಿಯಾದ ಒಂದು ಬದಲಾವಣೆಗಳನ್ನು ತರಬೇಕು ಅಂತ ಒಂದು ಆಲೋಚನೆಗಳು ನಡೆದಿದೆ. ನಮ್ಮ ಬಿಜೆಪಿಯ ಮೆಡಿಕಲ್ ವಿಂಗ್, ಬಿಜೆಪಿ ಮೆಡಿಕಲ್ ವಿಂಗ್ ಇಂದ ನಮ್ಮದೇ ಆದ ಒಂದು 4,000 ಜನ ಅಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಬಿಜೆಪಿ ಮೆಡಿಕಲ್ ವಿಂಗ್ ಅಲ್ಲಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಸಾಮಾನ್ಯ ಜನತೆಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಮುಂದಿನ ದಿವಸಗಳಲ್ಲಿ ನಮ್ಮ ಸರ್ಕಾರ ಬಂದರೆ ನಮ್ಮ ಹೆಡ್ ಆಫ್ ದಿ ಸ್ಟೇಟ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಜನರ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ನಾವು ಆ ಮೂಲಕ ಜನರಿಗೆ ಲಭ್ಯವಾಗುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋ ಪ್ರಯತ್ನ ಮಾಡ್ತೇವೆ. ಮುಖಂಡರಾದ ಮಲ್ಲಿಕಾರ್ಜುನ್, ಜಗದೀಶ್, ಚಂದ್ರಬಾಬು ಸುದ್ದಿಗೋಷ್ಠಿಯಲ್ಲಿದ್ದರು. ಕೋಲಾರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಶ್ರೀನಿವಾಸಗೌಡ ಕ್ಷೇತ್ರದಾದ್ಯಂತ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಜಿಡಿ ಶ್ರೀನಿವಾಸಗೌಡ ಕ್ಷೇತ್ರದಾದ್ಯಂತ ಪ್ರಚಾರ ನಡೆಸುತ್ತಾ ಮತಯಾಚನೆ ಮಾಡುತ್ತಿದ್ದಾರೆ. ಕೋಲಾರ ನಗರದ ಬಲಿಜ ಜನಾಂಗದ ಯುವ ನಾಯಕ ಕೆವಿ ಅಶೋಕ್ಕುಮಾರ್ ಅವರ ಮುಂದಾಳತ್ವದಲ್ಲಿ ಕ್ಷೇತ್ರದಾದ್ಯಂತ ಪ್ರಚಾರ ಕೈಗೊಂಡಿದ್ದು ಕ್ಷೇತ್ರದ ಜನತೆ ಸಮಸ್ಯೆಗಳನ್ನು ಸಂಪೂರ್ಣ ಅರಿತಿದ್ದು ಈ ಬಾರಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಜನತೆ ಆಯ್ಕೆ ಮಾಡಲು ಕೋರಿದರು. ಬಂಗಾರಪೇಟೆ ತಾಲೂಕಿನ ದೊಡ್ಡೂರು ಕರಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 4 ಬಾರಿ ಸದಸ್ಯನಾಗಿ ಕೆಲಸ ಮಾಡಿದ್ದು 2 ಬಾರಿ ಅಧ್ಯಕ್ಷನಾಗಿಯೂ ಸೇವೆ ಸಲ್ಲಿಸಿದ್ದೇನೆ. ಸಾಕಷ್ಟು ರಾಜಕೀಯ ಅನುಭವವಿದೆ. ಈ ಬಾರಿ ಕೋಲಾರದಲ್ಲಿ ಪ್ರತಿನಿಧಿಸುತ್ತಿದ್ದು ಜನತೆ ನನಗೆ ಆಶೀರ್ವಾದ ಮಾಡಬೇಕೆಂದು ಮನವಿ ಮಾಡಿದರು. ಜಿಡಿ ಶ್ರೀನಿವಾಸಗೌಡ ಅಂತ ಹೆಸರು. ಅದರಿಂದ ಜಿಂಕೇರಿ ಗ್ರಾಮ ಪಂಚಾಯತಲ್ಲಿ 4 ಬಾರಿ ಮೆಂಬರ್ ಆಗಿದೆ, 2 ಬಾರಿ ಅಧ್ಯಕ್ಷನಾಗಿದ್ದೆ. ಅದರಿಂದ ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ನಿರ್ವಹಿಸಿ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, SC ST ಜನರಲ್ ಅವ್ರಿಗೆ. ಆದ್ದರಿಂದ ನಮಗೆ ಇದೊಂದು ಅವಕಾಶ ಸಿಕ್ಕಿದೆ. ಕೋಲಾರದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ನಾಮಿನೇಷನ್ ಹಾಕಿದ್ದೀನಿ ಇಂಡಿಪೆಂಡೆಂಟ್ ಆಗಿ. ಅದರಿಂದ ನಮ್ಮವರೆಲ್ಲ ಹೆಲ್ಪ್ ಮಾಡಿ ನಮ್ಮ ಗೆಲ್ಲಿಸ್ಕೊಡ್ತಾರಂತೇಳಿ ನಂಬಿಕೊಂಡಿದ್ದೀವಿ. ಎಲ್ಲ ಜನ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದೇ ಥರ ತಿಪಟೂರು ನಗರದಲ್ಲಿ ಪಕ್ಷೇತರ ಅಭ್ಯರ್ಥಿ KT ಶಾಂತಕುಮಾರ್ ಮತಯಾಚನೆ ಮಾಡಿದರು. ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ KT ಶಾಂತಕುಮಾರ್ ಬಿರುಸಿನ ಚುನಾವಣಾ ಪ್ರಚಾರ ನಡೆಸುತ್ತಿದ್ದಾರೆ. ಕ್ಷೇತ್ರದೆಲ್ಲೆಡೆ ಪ್ರವಾಸ ನಡೆಸಿರುವ ಶಾಂತಕುಮಾರ್ ತಿಪಟೂರು ನಗರದಲ್ಲಿ ಮನೆ ಮನೆಗೂ ತೆರಳಿ ಕರಪತ್ರ ನೀಡಿ ಮತಯಾಚನೆ ಮಾಡಿದರು. ತಿಪಟೂರು ಕ್ಷೇತ್ರ ನಿರೀಕ್ಷಿಸಿದ ಮಟ್ಟಕ್ಕೆ ಅಭಿವೃದ್ಧಿಯಾಗಿಲ್ಲ. ಈವರೆಗೆ ಅಧಿಕಾರ ನಡೆಸಿದ ಶಾಸಕರು ತಿಪಟೂರನ್ನು ಕಡೆಗಣಿಸಿದ್ದಾರೆ. ಮೂಲಭೂತ ಸೌಕರ್ಯ, ನಿರುದ್ಯೋಗ ಸಮಸ್ಯೆ ನಿವಾರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಶಾಂತಕುಮಾರ್ ಮತದಾರರಿಗೆ ಮಾಹಿತಿ ನೀಡಿದರು. ಇವತ್ತು ನಮ್ಮ ಹೋಗಿದ ಕಡೆ ಶಂಕರನಗರದಲ್ಲಿದ್ದೀನಿ. ಇವತ್ತು ಬಹುಶಃ ನಮ್ಮ ತಾಲೂಕಲ್ಲಿ ಯಾವ ಭಾಗದಲ್ಲಿ ಹೋದ್ರು ತಿಪಟೂರಲ್ಲಿ ಯಾವ ಒಂದು ವಾರ್ಡ್ಗೆ ಹೋದ್ರು ನಾನು ಮಾಡಿರೋ ಸೇವೆ, ನಿರಂತರವಾದ ನೀರಿನ ಸೇವೆ 2 ವರ್ಷದಿಂದ, ಹಾಗೂ ಇನ್ನೂ ನಮ್ಮ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮಾಡಿರೋ ಸೇವೆಗಳಿಗೆ ಬಹುಶಃ ಎಲ್ಲ ಕಡೆಯಿಂದ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಬಹುಶಃ ಎಲ್ಲರೂ ಯಾವೊಬ್ಬ ಚಿಕ್ಕ ಮಗು ಕೇಳಿದ್ರೆ ಶಾಂತಕುಮಾರ್ಗೆ MLA ಯಾರು ಮುಂದಿನ MLA ಅಂತಂದರೆ ಶಾಂತಕುಮಾರ್ ಮುಂದಿನ MLA ಅಂತ ಒಂದು ಭಾವನೆಗಳು ಬಂದಿದೆ ತಿಪಟೂರಲ್ಲಿ. ಬಹುಶಃ ಎಲ್ಲರೂ ಒಂದು ಇದೇ ವಿಶ್ವಾಸದಲ್ಲಿದ್ದಾರೆ. ಇವತ್ತು ಅಧಿಕಾರ ಇಲ್ಲದಲ್ಲೇ ಶಾಂತಕುಮಾರ್ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಒಂದು ಸಲ ಅವಕಾಶ ಮಾಡಿದರೆ ನಮ್ಮ ತಾಲೂಕು ನೀರಾವರಿ ಇರ್ಬೋದು, ಇನ್ನೇನೇ ಸಮಸ್ಯೆಗಳಿರ್ಬೋದು ಒಂದು ಪರಿಹಾರ ಆಗುತ್ತೆ. ಒಂದು ಸಮಗ್ರ ತಿಪಟೂರು ಅಭಿವೃದ್ಧಿಗೆ ಇವರು ಮುಂದೆ ಒಂದು ಹೋರಾಟ ಮಾಡ್ತಾರೆ ಅಂತ ಒಂದು ವಿಶ್ವಾಸ ಮೂಡಿಸಿದ್ದೀನಿ. ತಮ್ಮನ್ನು ಆಯ್ಕೆ ಮಾಡಿದರೆ ಯೋಜನಾಬದ್ಧವಾಗಿ ಅಭಿವೃದ್ಧಿ ಕೆಲಸ ಮಾಡುವ ಭರವಸೆ ನೀಡಿದರು. ಮತಯಾಚನೆಯ ವೇಳೆ ಶಾಂತಕುಮಾರ್ ಬೆಂಬಲಿಗರು ಉಪಸ್ಥಿತರಿದ್ದರು. ಕೊರಟಗೆರೆಯಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಕಾಂಗ್ರೆಸ್ ಪರವಾಗಿ ಚುನಾವಣಾ ಪ್ರಚಾರ ನಡೆಸಿದರು. ಕೊರಟಗೆರೆಯ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರಚಾರ ಸಭೆ ನಡೆಯಿತು. ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ ಹಲಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ಥಳೀಯಾವಕಾಶ, ಉದ್ಯೋಗ ಅವಕಾಶ ಕಲ್ಪಿಸಬೇಕು. ಅದಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ಡಾ ಪರಮೇಶ್ವರ್ ಅವರನ್ನು ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕು ಎಂದು ಕೋರಿದರು. ಯುವಜನ ಉದ್ಯೋಗ ಅರಸಿ ಬೆಂಗಳೂರಿನಂತಹ ನಗರಗಳಿಗೆ ಹೋಗುವುದನ್ನು ತಪ್ಪಿಸಲು ಸ್ಥಳೀಯವಾಗಿ ಉದ್ಯಮಿಗಳು ಸ್ಥಾಪನೆ ಆಗಬೇಕು. ಉದ್ಯೋಗ ಸೃಷ್ಟಿಗೆ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಡಾ ಪರಮೇಶ್ವರ್ ಅವರನ್ನು ಗೆಲ್ಲಿಸಿ ಎಂದರು. ಕ್ಷೇತ್ರ ಪ್ರತಿಭೆ ಯೋಜನೆ, ನಾವು ಒಂಚೂರು ಸ್ವಾರ್ಥಿಗಳ ನಮ್ಮೂರು ನಮ್ಮ ಮನೆ ಗಟ್ಟಿಯಾಗಿರಬೇಕು, ಚೆನ್ನಾಗಿರಬೇಕು, ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ಚೆನ್ನಾಗಿರ್ತದೆ.
ಅಂತ ವ್ಯಕ್ತಿ ಇಲ್ಲಿಂದ ವಿಧಾನಸಭೆಗೆ ಹೋಗಲಿ, ಎಲ್ಲರೂ ಒಪ್ಪಿಕೊಳ್ಳಿ, ಯಾವ ಇಲಾಖೆ ಹೋಗಲಿ, ಯಾವ ಪೊಲೀಸ್ ಸ್ಟೇಷನ್ ಹೋಗಲಿ, ಯಾವ ಆಸ್ಪತ್ರೆ ಹೋಗಲಿ, ನಮಗೊಂದು ತೂಕ ಸಿಗ್ತದೆ, ಕ್ಷೇತ್ರದ ಜನಕ್ಕೊಂದು ತೂಕ ಸಿಗ್ತದೆ, ಅದಕ್ಕೊಂದು ಬೆಲೆ ಬರ್ತದೆ ಅಂತ ಹೇಳಿ ನಿಮ್ದು ಏನೇನಿದ್ದಾವೆ ಅವಮಾನಗಳು. 15ನೇ ತಾರೀಕು ಆದ್ಮೇಲೆ ನಮ್ಮ ತಂದೆ ನಮ್ಮ ತಾಯಿ ಕಲಿಸಿರೋದು ಸುಳ್ಳು ಮೋಸ ಬೇಡ ಅಂತ ಹೇಳಿ ನಮ್ಮ ಮಾತಿ ತಪ್ಪೋದಿಲ್ಲ ಅಂತ ಯಾವುದೇ ಸಣ್ಣ ಪುಟ್ಟ ಆಸೆ ಆಮಿಷಗಳಿಗೆ ಒಳಗಾಗಬಾರ್ದು. ಇವತ್ತಿಗೆ ಯಾರ್ಯಾರಿಗೆ ನಮ್ಮ ಹಿರಿಯರಿದ್ದಾರೆ ಅವ್ರ ಮುಂದೆ ಇವತ್ತು ದೇವರ ಸನ್ನಿಧಿನಲ್ಲಿ ಇವತ್ತಿಗೆ ವಾಗ್ದಾನ ಮಾಡಿ ಹೇಳ್ತಾ ಇದ್ದೀವಿ. ಕ್ಷೇತ್ರದ ಅಭಿವೃದ್ಧಿ ಜೊತೆ ನೀರಾವರಿ ಇರ್ಬೋದು, ಉದ್ಯೋಗದ ಅವಕಾಶ ಇರ್ಬೋದು, ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳು ಆಸ್ಪತ್ರೆಗಳು ಇರ್ಬೋದು, ಜೊತೆಗೆ ನಿಮ್ ನಿಮ್ಮ ಕುಟುಂಬ, ನಿಮ್ ನಿಮ್ಮ ಊರು, ನೀವು ಬೇರೆ ಬೇರೆ ಹಳ್ಳಿ ಕಡೆಯಿಂದ ಇಲ್ಲಿ ಬಂದು ಈಗ ಸೆಟ್ಲ್ ಆಗಿದ್ದೀರಪ್ಪ ಅಡುಗೆ, ಯಾರು ನಿಮ್ಮ ಊರು ನಿಮ್ಮ ದೇವರನ್ನ ನೀವು ಯಾರನ್ನು ಬಿಡೋದಿಲ್ಲ, ನಮ್ಮ ಸಂಸ್ಕೃತಿ ನಾವು ಯಾರು ಬಿಡೋದಿಲ್ಲ, ಬೆಂಬಲ ನಿಮ್ಮ ಆಶೀರ್ವಾದ ಇರಲಿ. ಮತ್ತೊಮ್ಮೆ ದೇವರ ಸನ್ನಿಧಿನಲ್ಲಿ ನಮ್ಮ ಕಡೆಯಿಂದ ಆಶೀರ್ವಾದ ಅವ್ರ ಮೇಲೂ ಇರಲಿ, ನಮ್ಮ ಮೇಲೂ ಇರಲಿ ಅಂತ ಹೇಳಿ ತಮಗೆಲ್ಲರಿಗೂ ವಂದಿಸಿದ ಮಾತು. ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳಾದ ಲಕ್ಷ್ಮಮ್ಮ, ಜಗದೀಶ್, ಸುಮಾ ಪ್ರಕಾಶ್, ಗೀತಾ, ಮಂಜುಳಾ, ಕವಿತಾ, ಚಂದ್ರಕಲಾ ಮೊದಲಾದವರು ಭಾಗವಹಿಸಿದರು. ಶಿಡ್ಲಘಟ್ಟ ತಾಲೂಕು ಮಳ್ಳೂರಿನಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವ ಆಧಾರ ಚಿತ್ರ ಪ್ರದರ್ಶಿಸಲಾಯಿತು. ಚುನಾವಣೆಯಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಆಧಾರ್ ಎಂಬ ಕಿರುಚಿತ್ರವನ್ನು ಶಿಡ್ಲಘಟ್ಟ ತಾಲೂಕು ಮಳ್ಳೂರಿನಲ್ಲಿ ಬಿಡುಗಡೆ ಮಾಡಿ ಪ್ರದರ್ಶಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಹೊರವಲಯದ ಭಟ್ರೇನಹಳ್ಳಿ ಸಾಯಿನಾಥ ಜ್ಞಾನಮಂದಿರದಲ್ಲಿ ಆಧಾರ್ ಎಂಬ ಕಿರುಚಿತ್ರವನ್ನು ಚಿತ್ರ ನಿರ್ದೇಶಕ ಮೇಲೂರು ರಂಗ ಬಿಡುಗಡೆ ಮಾಡಿದರು. ಮತದಾನದಲ್ಲಿ ಅಡ್ಡ ಮತದಾನ ನಡೆಯುವ ಪ್ರಯತ್ನದಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಅಳವಡಿಸಬೇಕು, ಹೆಬ್ಬೆಟ್ಟಿನ ಗುರುತನ್ನು ಬಳಸಿ ವ್ಯಕ್ತಿಯನ್ನು ಗುರುತಿಸಿ ಮತದಾನ ನಡೆಸುವ ಯಂತ್ರದ ಬಗ್ಗೆಯೂ ಈ ಚಿತ್ರದಲ್ಲಿ ಸಂದೇಶವಿದೆ. ಮತದಾನ ನಮ್ಮ ಕರ್ತವ್ಯ, ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ ನಮ್ಮ ಹಕ್ಕನ್ನು ಸ್ಥಾಪಿಸಬೇಕೆಂಬ ವಿಚಾರವನ್ನು ತಿಳಿಸುವ ಹಿನ್ನೆಲೆಯಲ್ಲಿ ಮತದಾನ ಯಂತ್ರದ ತಾಂತ್ರಿಕತೆಯ ಬಗ್ಗೆಯೂ ಚಿತ್ರದಲ್ಲಿ ಮಾಹಿತಿ ಇದೆ ಎಂದು ಹೇಳಿದರು. ಆಧಾರ್ ಕಿರುಚಿತ್ರದ ನಿರ್ಮಾಪಕ ಚೇತನ್ ಗೌಡ, ನೃತ್ಯ ಕಲಾವಿದ ಸಿಎನ್ ಮುನಿರಾಜು, ನಟ ರವಿಕಿರಣ್, ನಟಿಯರಾದ ಸುಷ್ಮಾ, ಮಾಧವಿ, ಕಾರ್ತಿಕ್, ಮಂಜುನಾಥ್, ಮಹೇಶ್, ಮಂಜು, ನರೇಂದ್ರ ಉಪಸ್ಥಿತರಿದ್ದರು. ತುಮಕೂರಿನ ಆಟೋ ಚಾಲಕ ನಾಗೇಂದ್ರಪ್ಪ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿದರು. ತುಮಕೂರಿನಲ್ಲಿ ಕರುನಾಡ ಸೇನೆ ಆಟೋ ಘಟಕದ ಜಿಲ್ಲಾಧ್ಯಕ್ಷ ನಾಗೇಂದ್ರ ಪರವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಕರುನಾಡ ಸೇನೆಯ ಕಾರ್ಯಾಧ್ಯಕ್ಷ ಸಂಜಯ್ ಭಾರ್ಗವ್, ಗೆಳೆಯರ ಬಳಗದ ಅಧ್ಯಕ್ಷ ಹಾಗೂ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜ್, ಪಾಲಿಕೆ ಸದಸ್ಯ ಟಿಎಚ್ ಬಾಲಕೃಷ್ಣ, ಜೆಡಿಎಸ್ ಮುಖಂಡ ರವೀಶ್ ಜಾಂಗೀರ್ ಸೇರಿದಂತೆ ಹಲವಾರು ಪ್ರಮುಖರು ನಾಗೇಂದ್ರಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಆನಂತರ ನಾಗೇಂದ್ರಪ್ಪ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಬಾಟಿಯನ್ನು ವಿತರಿಸಿದರು. ಮೈದಾಳದಲ್ಲಿರುವ ಶಿವ ಶೈಕ್ಷಣಿಕ ಅನಾಥಾಶ್ರಮದ ಮಕ್ಕಳಿಗೆ ವಿಶೇಷವಾಗಿ ಊಟದ ವ್ಯವಸ್ಥೆ ಮಾಡಿದರು. ಮಧುಗಿರಿಯಲ್ಲಿ ನಿಮಿಷಮ್ಮ ದೇವಿಯ ಜಯಂತಿಯನ್ನು ಆಚರಿಸಲಾಯಿತು. ಮಧುಗಿರಿಯ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೋಮವಂಶ ಆರ್ಯಕ್ಷತ್ರಿಯ ಜನಾಂಗ ನಿಮಿಷಾಂಬಾದೇವಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ನಿಮಿಷಾಂಬಾದೇವಿ ಜಯಂತಿಯನ್ನು ಆಚರಿಸಿತು. ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರ, ಹೋಮ, ಪೂಜೆ ಮುಂತಾದ ಕಾರ್ಯಕ್ರಮಗಳನ್ನು ಆಚರಿಸಲಾಯಿತು. ನಿಮಿಷಾಂಬಾದೇವಿ ಮಹಿಳಾ ಸಂಘದವರಿಂದ ಲಲಿತಾ ಸಹಸ್ರನಾಮ ಪಠಣ ಮಾಡಿದರು. ನಂತರ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸಮಾಜ ಗಣ್ಯರಾದ ಶಂಕರ್ ರಾಜು, ಶ್ರೀನಿವಾಸ ರಾಜು, ಶ್ರೀಧರ್ ರಾಜು, ಕಲಾವಿದ ಶಿವಕುಮಾರ್, ಜ್ಯೋತಿ ಕೃಷ್ಣಪ್ಪ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ನಿಮಿಷಾಂಬಾ ದೇವಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಶಂಕರ್, ಕಾರ್ಯದರ್ಶಿ ನಾರಾಯಣ ರಾಜು, ಶ್ರೀಧರ್, ಅನಂತಕೃಷ್ಣ ರಾಜು, ಪದ್ಮನಾಭ ರಾಜು, ಗೋಪಾಲ ರಾಜು, ಶಿವಕುಮಾರ್, ಶಾಂತಮ್ಮ, ಉಷಾ, ಶೋಭಾ, ಜಯಂತಿ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ ವಾರ್ತೆಗಳು.